ದೇವದರ್ಶನ ಗುಡಾರ ಅಧ್ಯಾಯ ಒಂದು ಒಡಂಬಡಿಕೆಯ ಮಂಜೂಷಾ ದ ಅರ್ಕ್ ಆಫ್ ದ ಮನಿ ಪರಿಶುದ್ಧ ಸ್ಥಳದ ತೆರೆಯ ಆಚೆ ಇರುವ ಮಹಾಪರಿಶುದ್ಧ ಸ್ಥಳದಲ್ಲಿ ಒಂದೇ ಉಪಕರಣವಿತ್ತು ಅದುವೇ ಮಂಜೂಷಾ ಈ ಮರದ ಪೆಟ್ಟಿಗೆಯು ಆಯಾಕಾರವಾಗಿದ್ದು ರೆಕ್ಟ್ಯಾಂಗಲ್ ಚಿನ್ನದ ತಗಡುಗಳಿಂದ ಒದಿಸಲ್ಪಟ್ಟು ಅದರ ಮುಚ್ಚಳವು ಚೊಕ್ಕ ಬಂಗಾರದ್ದಾಗಿತ್ತು ಇದು ಪ್ರಾಯಚಿತ್ತಾರ್ಥಕ ಅಥವಾ ಕೃಪಾಸನ ಎಂದು ಕರೆಯಲ್ಪಟ್ಟಿದೆ ಇದರ ಎರಡು ಕೋಣೆಗಳಲ್ಲಿ ಕೆರೂಬಿಯರ ಎರಡು ಚಿನ್ನದ ಆಕಾರಗಳನ್ನು ನಕಾಶಿ ಕೆಲಸದಿಂದ ಮಾಡಿಸಲ್ಪಟ್ಟಿದೆ ಈ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆ ಅಹರೋನನ ಚಿಗುರಿದ ಕೋಲು ಒಡಂಬಡಿಕೆಯನ್ನು ಬರೆದಿದ್ದ ಕಲ್ಲಿನ ಅಲಗೆಗಳು ಇಡಲ್ಪಟ್ಟಿದ್ದವು ಇಬ್ರಿಯ ಒಂಬತ್ತನೇ ಅಧ್ಯಾಯ ನಾಲ್ಕನೇ ವಚನ ಕೃಪಾಸನದ ಕೆರೂಬಿಗಳ ಮಧ್ಯದೊಳಗಿಂದ ಅಸಾಧಾರಣವಾದ ಪವಿತ್ರ ತೇಜಸ್ಸು ಮಹಾಪರಿಶುದ್ಧ ಸ್ಥಳದಲ್ಲಿ ದೈವಿಕ ಪ್ರಸನ್ನತೆಯಿಂದ ತುಂಬಿತ್ತು ಮಹಾಪರಿಶುದ್ಧ ಸ್ಥಳದಲ್ಲಿ ಏಕೈಕ ಮಾತ್ರವಾದ ಬೆಳಕಾಗಿತ್ತು ಗುಡಾರದೊಳಗಿನ ಉಪಕರಣಗಳೆಲ್ಲ ಬಂಗಾರದವುಗಳಾಗಿದ್ದು ಅಥವಾ ಬಂಗಾರದಿಂದ ಹೊದಿಸಲ್ಪಟ್ಟಿದ್ದವು ಆದರೆ ಗುಡಾರದ ಹೊರಗಿನ ಭಾಗವಾದ ಅಂಗಳದಲ್ಲಿ ಎಲ್ಲವೂ ತಾಮ್ರದವುಗಳಾಗಿರುವುದು ಗಮನಾರ್ಹವಾಗಿದೆ ಗುಡಾರದಲ್ಲಿ ಉಪಯುಕ್ತವಾಗುವ ಮರಗೆಲಸಗಳು ಲೋಹಗಳಿಂದ ಹೊದಿಸಲ್ಪಟ್ಟು ಸುಲಭವಾಗಿ ಸಾಗಿಸಲು ಅನುಕೂಲ ಹೊಂದಿದೆ ಇದು ಪ್ರಯಾಣದಲ್ಲಿ ಸಾಗಿಸಲು ಒಂದು ಮುಖ್ಯವಾದ ಪರಿಗಣನೆಯಾಗಿದೆ ದೇವಾಲಯದ ಪಾತ್ರೆಗಳು ಬಲವಾಗಿಯೂ ತೂಕವುಳ್ಳದ್ದಾಗಿದ್ದವು ಒಂದು ಅರಸು ಏಳನೇ ಅಧ್ಯಾಯ ನಲವತ್ತೇಳರಿಂದ ಐವತ್ತು ವಚನಗಳು ಬಂಗಾರ ಮತ್ತು ತಾಮ್ರ ಎರಡು ಭಿನ್ನವಾದ ಸ್ವಭಾವವನ್ನು ನಿರೂಪಿಸುತ್ತೆಂದು ನಾವು ನೋಡುವವರಾಗಿದ್ದೇವೆ ತಾಮ್ರವು ಮಾನವನ ದೋಷರಹಿತವಾದ ಸಂಪೂರ್ಣತೆಯನ್ನು ಪ್ರಕಟಿಸುವುದಲ್ಲದೆ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ನಿರೂಪಿಸುವುದು ಆದರೆ ಬಂಗಾರವು ದೈವಿಕ ಸಂಪೂರ್ಣತೆಯನ್ನು ಎಲ್ಲ ದೇವಗಣ ಪ್ರಭುತ್ವ ಮತ್ತು ಸಾಮರ್ಥ್ಯಗಳಿಂದಲೂ ಎಷ್ಟೋ ಉನ್ನತ ಮಟ್ಟದಲ್ಲಿ ನಿರೂಪಿಸುವುದು ತೋರಿಕೆಯಲ್ಲಿ ತಾಮ್ರ ಬಂಗಾರಗಳು ಸದೃಶವಾದರೂ ಗುಣ ಧರ್ಮಗಳಲ್ಲಿ ಭಿನ್ನವಾಗಿವೆ ಹೀಗೆ ಮಾನವ ಸ್ವರೂಪ ಲಕ್ಷಣಗಳು ದೈವಿಕ ವಿಚಾರಗಳಿಂದ ಪ್ರತಿಬಿಂಬಿಸಲ್ಪಟ್ಟು ಇಹಲೋಕದ ನಿಯಮಗಳಿಗನುಸಾರವಾಗಿದೆ ಪಾಳೆಯ ಅಂಗಳ ಮತ್ತು ಗುಡಾರ ಕ್ಯಾಂಪ್ ಕೋರ್ಟ್ ಅಂಡ್ ಟ್ಯಾಬರ್ ದೇವದರ್ಶನದ ಗುಡಾರವು ಈ ರೀತಿಯಾಗಿ ಪಾಳೆಯ ಅಂಗಳ ಮತ್ತು ಗುಡಾರ ಎಂದು ಸಾಮಾನ್ಯವಾಗಿ ಮೂರು ಪ್ರತ್ಯೇಕವಾದ ವರ್ಗಗಳಾಗಿ ವಿಭಜಿಸಲ್ಪಟ್ಟಿದೆ ಪ್ರಾಯಚಿತ್ತಕ್ಕೋಸ್ಕರವಾಗಿ ನಿರೂಪಿಸಲ್ಪಟ್ಟಿರುವ ಈ ಮೂರು ಭಿನ್ನವಾದ ವರ್ಗಗಳು ಪವಿತ್ರಗೊಳಿಸಲ್ಪಟ್ಟಿವೆ ಗುಡಾರದ ಎರಡೂ ಭಾಗಗಳು ಈ ಭಿನ್ನ ವರ್ಗಗಳಲ್ಲಿ ಒಂದನ್ನು ಎರಡು ಷರತ್ತುಗಳಿಂದ ನಿರೂಪಿಸುತ್ತದೆ ಪಾಳೆಯ ಕ್ಯಾಂಪ್ ಪಾಳೆಯವು ಇಡಿ ಜಗತ್ತಿನ ಮಾನವ ಕುಲದ ಪಾಪಮಯವಾದ ಪರಿಸ್ಥಿತಿಯನ್ನು ನಿರೂಪಿಸುತ್ತದೆ ಜನಾಂಗವು ತಮಗೆ ಅಗತ್ಯವಾದ ಪ್ರಾಯಶ್ಚಿತ್ತದ ಅಪೇಕ್ಷಣೆ ಮತ್ತು ಅದರ ಆಶೀರ್ವಾದಗಳನ್ನು ಬಯಸುವವರಲ್ಲದೆ ಅದರ ಬಗ್ಗೆ ತಮ್ಮ ಅಂಬಲಿಕೆ ಮತ್ತು ನರಳುವಿಕೆಯನ್ನು ಅಸ್ಪಷ್ಟವಾದ ರೀತಿಯಲ್ಲಿ ಹಾರೈಸುವರು ಇಸ್ರಾಹೇಲ್ ರಾಜ್ಯವೇ ಸಾಂಕೇತಿಕವಾಗಿ ಪಾಳೆಯವಾಗಿದೆ ಈ ಪಾಳೆಯದಲ್ಲಿರುವ ಇಸ್ರಾಹೇಲಿಯರು ಗುಡಾರದ ಪವಿತ್ರವಾದ ಸಾಮಗ್ರಿಗಳ ಸುತ್ತಲೂ ಇರುವ ಬಿಳಿಯ ಪರದೆಗಳಿಂದ ಬೇರ್ಪಡಿಸಲ್ಪಟ್ಟಿದ್ದಾರೆ ಹೀಗಾಗಿ ಅವರು ಪವಿತ್ರವಾದ ಗುಡಾರದಲ್ಲಿನ ಪವಿತ್ರ ವಸ್ತುಗಳಿಂದಲೂ ಮತ್ತು ಅವುಗಳ ದೃಷ್ಟಿಗೂ ದೂರವಾಗಿದ್ದಾರೆ ಪರಿಶುದ್ಧ ಸ್ಥಳಕ್ಕೆ ಅಥವಾ ಅಂಗಳದೊಳಗೆ ಪ್ರವೇಶಿಸಲು ಒಂದೇ ದ್ವಾರವಿದೆ ಯೇಸು ಕ್ರಿಸ್ತನೇ ಆ ಬಾಗಿಲು ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ನಾನೇ ಆ ಬಾಗಿಲು ಯೋಹಾನ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನ ಹತ್ತನೇ ಅಧ್ಯಾಯ ಒಂಬತ್ತನೇ ವಚನ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಆಮೇನ್